ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಪ್ರಸ್ತುತ ಪಡಿಸ್ತಾ ಇರುವ ಸುಭಾಷಿತ ಸಮಯಕ್ಕೆ ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಈಗ ನಾವು ನೋಡುವ ಸುಭಾಷಿತ, ತೃಷ್ಣಾಂ ಛಿಂದಿ ಭಜ ಕ್ಷಮಾಂ ಜಹಿಮದಂ ಪಾಪೇ ರತಿಮ್ಮಾಕೃತಾಃ ಸತ್ಯಂ ಬ್ರೂಹ್ಯನುಯಾಹಿ ಸಾಧು ಪದವೀಂ ಸೇವಸ್ವ ವಿದ್ವಜ್ಜನಂ ಮಾನ್ಯಾನ್ ಮಾನಯ ವಿದ್ವಿಷೋಪ್ಯನುನಯ ಪ್ರಖ್ಯಾಪಯ ಪ್ರಶ್ರಯಂ ಕೀರ್ತಿಂ ಪಾಲಯ ದುಃಖಿತೇ ಕುರು ದಯಾಂ ಏತತ್ ಸತಾಂ ಚೇಷ್ಟಿತಂ. ಸಜ್ಜನರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ತೋರಿಸ್ತಾ ಸಜ್ಜನರ ನಡವಳಿಕೆಯೊಂದಿಗೆ ನಮಗೆ ಒಂದು ಒಳ್ಳೆ ಉಪದೇಶವನ್ನು ಭರ್ತೃಹರಿ ಈ ಸುಭಾಷಿತದಲ್ಲಿ ಮಾಡ್ತಾ ಇದ್ದಾರೆ. ಏನು ಅಪ್ಪ, ತೃಷ್ಣಾಂ ಛಿಂದಿ, ನಿನ್ನೊಳಗಿರ್ತಕ್ಕಂತಹ ದುರಾಸೆಯನ್ನು ಕತ್ತರಿಸಿಕೋ. ಭಜ ಕ್ಷಮಾಂ, ತಾಳ್ಮೆಯನ್ನು ತೋರು. ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವುಗಳು ಬರಲಿ, ಅಥವಾ ಸುಖ ಬರಲಿ, ಅಥವಾ ಎಷ್ಟೇ ಆನಂದ ಇರಲಿ, ಅದನ್ನು ಅತ್ಯಂತ ಸಂತೋಷದಿಂದ ನೀನೇನು ಮಾಡು, ಅದನ್ನು ತಾಳ್ಮೆಯಿಂದ ಸ್ವೀಕಾರ ಮಾಡು, ತಾಳ್ಮೆಯನ್ನು ಹೊಂದಬೇಕು ನೀನು. ಭಜ ಕ್ಷಮಾಂ ಜಹಿ ಮದಂ, ಮದ ಏನಿದೆಯೋ ಆ ಮದವನ್ನು, ಜಹಿ ಕೊಲ್ಲು ಅಂದರೆ ಗೆಲ್ಲು, ಮದ ನಿನ್ನೊಳಗೆ ಬರಲಾರದಂತೆ ನೀನು ನೋಡ್ಕೋ. ಜಹಿ ಮದಂ ಪಾಪೇ ರತಿಂ ಮಾ ಕೃತಃ, ಯಾವತ್ತೂ ಕೂಡ ಪಾಪದ ಕೆಲಸಗಳಲ್ಲಿ ಪ್ರೀತಿಯನ್ನು ತೋರಬೇಡ. ಯಾವುದಿದು ಪಾಪದ ಕೆಲಸ? ಪಾಪದ ಕೆಲಸ ಅಂದರೆ ಯಾವುದು? ತನಗೇ ತೊಂದರೆಯಾಗೋದು ಅಥವಾ ತನ್ನಿಂದ ಸಮಾಜಕ್ಕೆ ತೊಂದರೆ ಆಗುವಂತಹ ಯಾವ ಕೆಲಸ ಇರ್ತದೋ ಅದೆಲ್ಲವೂ ಪಾಪದ ಕೆಲಸ ಅಂತ ಅರ್ಥ. ಅಂತಹ ಪಾಪದ ಕೆಲಸಗಳಲ್ಲಿ ಪ್ರೀತಿಯನ್ನು ಮಾಡಲಿಕ್ಕೆ ಹೋಗಬೇಡ. ಪಾಪೇ ರತಿಂ ಮಾ ಕೃತಃ. ಸತ್ಯಂ ಬ್ರೂಹಿ, ಸತ್ಯವನ್ನೇ ನುಡಿಬೇಕು. ಸತ್ಯವನ್ನೇ ನುಡಿಬೇಕು ಅಂದರೆ ಏನು? ಸಜ್ಜನರಿಗೆ ಯಾವುದು ಹಿತವಾಗ್ತದೋ ಹಾಗೆ ಹಿತವಾಗುವಂತಹ ಮಾತು, ಸಜ್ಜನರಿಗೆ ಹಿತವಾಗುವಂತಹ ಮಾತನ್ನೇ ಸತ್ಯ ಅಂತ ಕರೀತಾರೆ. ಅಂತಹ ಸತ್ಯವನ್ನು ಯಾವಾಗಲೂ ಹೇಳ್ತಾ ಇರಬೇಕಪ್ಪ. ಸತ್ಯಂ ಬ್ರೂಹಿ. ಅನುಯಾಹಿ ಸಾಧು ಪದವೀಂ ಸೇವಸ್ವ ವಿದ್ವಜ್ಜನಂ. ಅಷ್ಟೇ ಅಲ್ಲಪ್ಪ, ಯಾವಾಗಲೂ ಕೂಡ ಸಜ್ಜನರ ಅನುಕರಣೆಯನ್ನು ಮಾಡಿ, ಸಜ್ಜನರನ್ನು ಅನುಸರಿಸಿ. ಸಜ್ಜನರು ಯಾವ ದಾರಿ ಒಳಗೆ ಹೋಗ್ತಾರೋ, ಯಾವುದನ್ನು ಮಾಡ್ತಾರೋ ಅದನ್ನೇ ನೀನು ಮಾಡು. ಸಜ್ಜನರು ಯಾವ ರೀತಿಯಾಗಿ ಮಾತನಾಡ್ತಾರೋ ಅದೇ ಕ್ರಮದೊಳಗೆ ನೀನು ಮಾತನಾಡೋದನ್ನು ಅಭ್ಯಾಸ ಇಟ್ಕೋ. ಹೀಗೆ ಸಜ್ಜನರನ್ನು ಅನುಸರಿಸು. ಅಷ್ಟೇ ಅಲ್ಲಪ್ಪ, ಯಾವಾಗಲೂ ಕೂಡ ವಿದ್ವಾಂಸರ ಸೇವೆಯನ್ನು ಮಾಡು. ಅವರಿವ್ರದ್ದು ಸೇವೆಯನ್ನು ಮಾಡಿ ದುಡ್ಡು ಬರ್ತದೋ ಅಥವಾ ಇನ್ನೊಂದು ಯಾವುದೋ ನನಗೆ ಲಾಭ ಬರ್ತದೆ ಅಂತ ಮತ್ತೊಬ್ಬರ ಸೇವೆ ಮಾಡೋದಕ್ಕಿಂತಲೂ ನೀನು ಲಾಭ ಕಡಿಮೆ ಅಂತ ಇಟ್ಕೋ. ಭೌತಿಕವಾದ ಲಾಭಗಳು, ಆರ್ಥಿಕವಾದ ಅಥವಾ ಸಾಮಾಜಿಕವಾದ ಲಾಭಗಳು ಕಡಿಮೆ ಆದರೂ ಪರವಾಗಿಲ್ಲ, ನೀನು ವಿದ್ವಾಂಸರ ಸೇವೆಯನ್ನು ಮಾಡೋದ್ರಿಂದ ನಿನ್ನ ಮಾನ ಹೆಚ್ಚುತ್ತದೆ, ಜೊತೆಗೆ ನಿನ್ನೊಳಗೆ ಮಾರಲ್ ಏನೊಂದು ಒಳ್ಳೆ ನೈತಿಕ ಮೌಲ್ಯಗಳು ಅಂತ ಏನವನು ಆ ಎಲ್ಲ ನೈತಿಕ ಮೌಲ್ಯಗಳು ಕೂಡ ನಿನ್ನಲ್ಲಿ ಜಾಗೃತವಾಗ್ತದೆ, ಭಗವಂತನ ಅನುಗ್ರಹವಾಗ್ತದೆ, ಸೊಸೈಟಿಗೆ ಒಳ್ಳೆಯದಾಗ್ತದೆ. ಆದ್ದರಿಂದಾಗಿ ವಿದ್ವಾಂಸರ ಸೇವೆಯನ್ನು ಮಾಡು. ಸೇವಸ್ವ ವಿದ್ವಜ್ಜನ ಮಾನ್ಯಾನ್ ಮಾನಯ, ಯಾರು ಸಮಾಜದೊಳಗೆ ಮಾನವಂತರು ಅಂತಿದ್ದಾರೋ ಅಂಥವರಿಗೆ ಸನ್ಮಾನವನ್ನು ಮಾಡು. ಯಾರೋ ಮಾಡಿದರು ಅಂತ ನೀನು ಮಾಡಲಿಕ್ಕೆ ಹೋಗಬೇಡ. ನೀತಿ ಭ್ರಷ್ಟರಿಗೆ ಅಥವಾ ಇನ್ನೇನೇನೇನೇನೋ ಚಾರಿತ್ರಿಕ ಭ್ರಷ್ಟ ಏನಿದ್ದಾರೋ ಅಂಥವರಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಹೋಗಬೇಡ. ನಾಲ್ಕು ಜನ ಮಾಡ್ತಾರಂತೆ ನೀನು ಮಾಡಲಿಕ್ಕೆ ಹೋಗಬೇಡ. ಮಾನ್ಯಾನ್ ಮಾನಯ, ಯಾರು ಮಾನವಂತರಿದ್ದಾರೋ, ಸಮಾಜದೊಳಗೆ ಒಳ್ಳೆಯದಾಗಿರ್ತಕ್ಕಂತಹ ಮಾನವನ್ನು ಹೊಂದಿದಾರೋ ಅಂಥವರಿಗೆ ಸನ್ಮಾನವನ್ನು ನೀನು ಮಾಡು. ವಿದ್ವಿಷೋಪ್ಯನುನಯ ಪ್ರಖ್ಯಾಪಯ ಪ್ರಶ್ರಯಂ. ಅಷ್ಟೇ ಅಲ್ಲ, ನಿನ್ನ ಶತ್ರುಗಳೇನಿದ್ದಾರೋ ಆ ಶತ್ರುಗಳನ್ನು ನೀನು ನಾಶ ಮಾಡಬೇಕು. ಅಂದರೆ ಹೇಗೆ ನಾಶ ಮಾಡಬೇಕು? ಅವ್ರನ್ನ ಸಮಾಧಾನ ಪಡಿಸಿ ನಾಶ ಮಾಡಬೇಕು ಹೊರತು ಸಿಟ್ಟಿನಿಂದ, ಆವೇಶದಿಂದ, ಅವರ ಮೇಲೆ ಏರಿ ಹೋಗೋದರಿಂದ ಅವರನ್ನ ಸಮಾಧಾನ ಪಡಿಸೋದಲ್ಲ. ಒಳ್ಳೆ ಮಾತುಗಳಿಂದಲೇ ಶತ್ರುಗಳನ್ನು ನೀನು ಸಮಾಧಾನ ಪಡಿಸ್ಬೇಕಪ್ಪ. ಅದೇ ರೀತಿಯಾಗಿ ವಿನಯವನ್ನು ಪ್ರಕಟ ಮಾಡಬೇಕು. ಪ್ರಖ್ಯಾಪಯ ಪ್ರಶ್ರಯಂ ಕೀರ್ತಿಂ ಪಾಲಯ, ಕೀರ್ತಿಯನ್ನು ಕಾಪಾಡಿಕೋ. ಭಗವಂತ ಹಿಂದಿನ ಜನ್ಮದ ಪುಣ್ಯದಿಂದ, ನೀನು ಮಾಡಿರುವ ಈ ಜನ್ಮದಲ್ಲಿಯೇ ಮಾಡಿರುವಂತಹ ಒಳ್ಳೆಯ ಕೆಲಸಗಳಿಂದ ನಿನಗೆ ಒಂದು ಕೀರ್ತಿಯನ್ನು ಕೊಟ್ಟಿರ್ತಾನೆ. ಕೀರ್ತಿ ಬಂತು ಅಂತ ದುರಹಂಕಾರದಿಂದ ವರ್ತನೆ ಮಾಡಿ ಮತ್ತೆ ಸಮಾಜದೊಳಗೆ ನಿನ್ನ ಹೆಸರನ್ನು ಕೆಡಿಸಿಕೊಳ್ಳುವಂತಹ ಪ್ರವೃತ್ತಿಗೆ ಹೋಗಬೇಡ. ಕೀರ್ತಿಂ ಪಾಲಯ, ಕೀರ್ತಿ ಬರೋದು ಬಹಳ ಕಷ್ಟ, ಬಂದ ಕೀರ್ತಿಯನ್ನು ಕಾಪಾಡಿಕೋ. ಇನ್ನೊಂದು ಬಹಳ ಮಹತ್ವದ ಮಾತನ್ನು ಹೇಳ್ತಾನೆ, ದುಃಖಿತೆ ಕುರು ದಯಾಂ. ಯಾರು ದುಃಖಿತರಿದ್ದಾರೋ ಸಾಂಸಾರಿಕವಾಗಿ ಅಥವಾ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದೋ ಕಾರಣಗಳಿಂದ ಯಾರು ಪಾಪ ಬಹಳ ದುಃಖದೊಳಗಿರ್ತಾರೋ ಅಂಥವರಲ್ಲಿ ನೀನು ದಯೆಯನ್ನು ತೋರಬೇಕು. ಇದೇ ನಿಜವಾಗಿಯೂ ಏತತ್ ಸತಾಂ ಚೇಷ್ಟಿತಂ, ಇದೇ ಸಜ್ಜನರ ನಡತೆಯಾಗಿದೆ. ಆದ್ದರಿಂದ
ಅಪ್ಪ ನೀನು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅನ್ನೋದಾಗಿದ್ದರೆ ಇವೆಲ್ಲ ಸನ್ನಡತೆಗಳನ್ನು ನಿನ್ನ ಜೀವನದಲ್ಲಿ ರೂಢಿಸ್ಕೋ. ಆಧ್ಯಾತ್ಮಿಕ ಬಂಧುಗಳೇ, ನನ್ನ ಪ್ರೀತಿಯ ಎಲ್ಲ ಸೋದರ ಸೋದರಿಯರೇ, ಈ ಎಲ್ಲ ಗುಣಗಳು, ಭರ್ತೃಹರಿ ತಿಳಿಸಿರುವಂತಹ ಈ ಎಲ್ಲ ಗುಣಗಳು ನನ್ನಲ್ಲಿ ನಿಮ್ಮಲ್ಲಿ ಯಾವತ್ತೂ ಇರಲಿ ಅಂತ ಹೇಳ್ತಾ ಹೇಳ್ತಾ ಈ ಸುಭಾಷಿತ ಸಮಯವನ್ನು ಇಲ್ಲಿಗೆ ನಾವು ಪರಿಸಮಾಪ್ತಿಗೊಳಿಸಿ ಮತ್ತೆ ನಾಳೆಗೆ ಸಿದ್ಧರಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.